ಒಂದ್ ಕಡೆ ಇಸ್ರೇಲ್ ಮತ್ತು ಪಾಲಸ್ತೀನ್ ನಡುವೆ ಯುದ್ಧ ನಡೀತಾ ಇದೆ. ಇಸ್ರೇಲ್ ನಲ್ಲಿ ರಾಜ್ಯದ ಕೆಲವರು ಕೂಡ ಸಿಗಾಕೊಂಡಿದ್ರು. ಇವ್ರ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ನೋಡ್ತಾ ಇದ್ವಿ. ಇದೀಗ ಇಸ್ರೇಲ್ ನಲ್ಲಿ ಸಿಲುಕಿರುವ ರಬಕವಿ ಪಟ್ಟಣದ ಪೂಜಾ ಕುಟುಂಬಸ್ಥರಿಗೆ ಸಿದ್ದರಾಮಯ್ಯ ಹಾಗೂ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಧೈರ್ಯ ಹೇಳಿದ್ದಾರೆ. ಪೂಜಾ ಅವರ ಜೊತೆ ನಾನು ಮಾತಾಡಿದ್ದೇನೆ, ಅವರು ಸುರಕ್ಷಿತ ಜಾಗದಲ್ಲಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಆತಂಕಕ್ಕೊಳಗಾಗಬೇಡಿ ಅಂತ ಧೈರ್ಯ ತುಂಬುವ ಕೆಲಸ ಕೂಡ ಸಿಎಂ ಮಾಡಿದ್ದಾರೆ. ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಅದೇ 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 ಇಲ್ಲ, ಸುರಕ್ಷಿತವಾಗಿದ್ದಾರಂತೆ. ಸುರಕ್ಷಿತವಾಗಿದ್ದರು ಹೌದಾ? ಹಾ.